ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಎಂದೂ ನಡೆಯದ ಅಪರೂಪದ ವಿಚಿತ್ರ ಘಟನೆಗಳು ನಡೆದಾಗ ನಮಗೆ ಅದರ ಬಗ್ಗೆ ತಿಳಿಯುವ ಕುತೂಹಲ ಹೆಚ್ಚಾಗುತ್ತದೆ. ಯಾವತ್ತೂ ನಡೆಯದ ಘಟನೆಗಳು ನಡೆದಾಗ, ವಿಜ್ಞಾನ ಕೂಡ ಅದರ ಹಿಂದಿನ ಕಾರಣ ತಿಳಿಯದೆ ಹೋದಾಗ ಅದು ಒಂದು ರಹಸ್ಯವಾಗಿ ಉಳಿದು ಹೋಗುತ್ತದೆ. ಸ್ನೇಹಿತರೆ, ಮಾನವನಿಗೆ ಆಗಾಗ ವಿಸ್ಮಯಗಳನ್ನು ನೀಡುವ ಆಕಾಶದಲ್ಲಿ ಕಂಡು ಬಂದಂತಹ ಕೆಲವೊಂದು ರಹಸ್ಯಮಯ ಘಟನೆಗಳನ್ನು ನಾವಿಂದು ನಿಮಗೆ ತೋರಿಸಲಿದ್ದೇವೆ. ಈ ಹಿಂದೆಯೂ ಈ ಕುರಿತು ನಾವು ವಿಡಿಯೋವನ್ನು ಮಾಡಿದ್ದೇವೆ. ಇದು ಅದರ ಮುಂದುವರಿದ ಭಾಗವಾಗಿರುತ್ತದೆ. ಬನ್ನಿ, ಹಾಗಾದರೆ ಹೆಚ್ಚಿನ ಸಮಯ ವ್ಯರ್ಥ ಮಾಡದೆ ನೇರವಾಗಿ ಎಪಿಸೋಡ್ ಶುರು ಮಾಡೋಣ. ಆಕಾಶದಲ್ಲಿ ಹಗಲಲ್ಲೇ ಕಪ್ಪು ರಿಂಗ್ ಒಂದು ಕಂಡರೆ ಹೇಗಿರಬೇಡ? ಇದೇ ರೀತಿಯ ಘಟನೆ ಕಜಕಿಸ್ತಾನದಲ್ಲಿ ನಡೆದಿತ್ತು. ವ್ಯಕ್ತಿಯೊಬ್ಬ ಎಂದಿನಂತೆ ತನ್ನ ಕಚೇರಿಗೆ ಹೋಗುತ್ತಿದ್ದ ದಾರಿಯಲ್ಲಿ ಆಕಾಶದಲ್ಲಿ ಕಪ್ಪು ರಿಂಗ್ನ ರೀತಿಯಲ್ಲಿ ಏನೋ ಒಂದು ತೇಲುತ್ತಿರುವುದು ಕಾಣಿಸುತ್ತದೆ. ಕೂಡಲೇ ಆತ ತನ್ನ ಮೊಬೈಲನ್ನು ತೆಗೆದುಕೊಂಡು ಅದನ್ನು ಚಿತ್ರೀಕರಿಸುತ್ತಾನೆ. ನೀವೀಗ ನೋಡುತ್ತಿರುವುದು ಅದೇ ವಿಡಿಯೋ ಆಗಿದೆ. 2 ನಿಮಿಷದಷ್ಟು ಕಾಲ ಇದ್ದ ಆ ಬ್ಲ್ಯಾಕ್ ರಿಂಗ್ ಕ್ರಮೇಣ ಚದುರುತ್ತಾ ಸಾಗಿತ್ತು. ಇದೊಂದು UFO ಕೃತ್ಯವಾಗಿರಬಹುದು ಎಂದು ಹಲವರು ಶಂಕಿಸುತ್ತಾರೆ. ಇದೇ ರೀತಿಯ ಬ್ಲ್ಯಾಕ್ ರಿಂಗ್ ಇಂಗ್ಲೆಂಡ್ನಲ್ಲಿಯೂ ಕಂಡುಬಂದಿತ್ತು. ಟೆನಿಸ್ ಆಡುತ್ತಿದ್ದ ಹುಡುಗಿಯೊಬ್ಬಳಿಗೆ ಆಕಾಶದಲ್ಲಿ ಈ ವಿಚಿತ್ರವು ಕಂಡಿತ್ತು. ಆಕೆಯು ತನ್ನ ಮೊಬೈಲ್ನಲ್ಲಿ ಅದನ್ನು ಚಿತ್ರೀಕರಿಸಿಕೊಳ್ಳುತ್ತಾಳೆ. ಆದರೆ ಆ ಹುಡುಗಿ ಈ ರಿಂಗನ್ನು 2 ಗಂಟೆಗಳವರೆಗೆ ನೋಡಿದ್ದಾಗಿ ಹೇಳುತ್ತಾಳೆ. ಇದರಿಂದ ವಿಜ್ಞಾನಿಗಳಿಗೂ ಕೂಡ ಇದು ನಿಜವಾಗಿಯೂ ಏನು ಎನ್ನುವುದು ತಿಳಿಯಲಿಲ್ಲ. ಮುಂದೆಂದಾದರೂ ಪ್ರಪಂಚದಲ್ಲಿ ಮತ್ತೊಮ್ಮೆ ಇಂತಹ ಬ್ಲ್ಯಾಕ್ ರಿಂಗ್ ಕಂಡು ಬಂದಲ್ಲಿ ಆಗ ವಿಜ್ಞಾನಿಗಳಿಗೆ ಇದೇನೆಂದು ಕಂಡುಹಿಡಿಯಲು ಸಾಧ್ಯವಾಗಬಹುದೇನು? ಕಳೆದ ಜುಲೈನಲ್ಲಿ ಟರ್ಕಿಯಲ್ಲಿ ನಡೆದ ಘಟನೆ ಇದು. ಇಜ್ಮೀರ್ ನಗರದಲ್ಲಿ ಆ ದಿನ ಎಂದಿನಂತೆ ಎಲ್ಲವೂ ನಾರ್ಮಲ್ ಆಗಿತ್ತು. ಆದರೆ ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಏನೋ ಸ್ಫೋಟವಾದಂತೆ ಕೇಳಿಸುತ್ತದೆ. ಆ ನಗರದ ಆಕಾಶ ಹಸಿರು ಬಣ್ಣದ ಬೆಳಕಿನಿಂದ ಪ್ರಜ್ವಲಿಸುತ್ತದೆ. ಆ ಹಸಿರು ಬೆಳಕು ಆಕಾಶದಲ್ಲಿ ಕೆಲ ನಿಮಿಷಗಳವರೆಗೆ ಕಂಡುಬಂದಿತ್ತು. ಆ ನಂತರ ಎಲ್ಲವೂ ಮೊದಲಿನಂತೆ ನಾರ್ಮಲ್ ಆಯಿತು. ಆ ನಗರದ ಜನರು ಇದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಟ್ಟಿದ್ದರು. ಸ್ನೇಹಿತರೆ, ಆಗ ಜನರಿಗೆ ದೊರೆತ ಪ್ರತಿಕ್ರಿಯೆಗಳಲ್ಲಿ ಹಲವರು ಇದನ್ನು ಒಂದು ಚಮತ್ಕಾರವೆಂದು ಕರೆದರೆ, ಇನ್ನು ಕೆಲವರು ಇದೊಂದು ಉಲ್ಕೆಯಾಗಿರಬಹುದು ಎಂದು ಹೇಳುತ್ತಾರೆ. ವಿಜ್ಞಾನಿಗಳು ಈ ಘಟನೆಯ ಕುರಿತು ಇದೊಂದು ಉಲ್ಕಾಪಿಂಡವೇ ಆಗಿತ್ತು ಎನ್ನುತ್ತಾರೆ. ಜುಲೈ 26ರಂದು ಆ ದಿನ ಅಲ್ಲಿ ಒಂದು ಉಲ್ಕೆ ಪತನವಾಗಿತ್ತು ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ನಾಸಾದ ಬಳಿ ಈ ವಿಡಿಯೋ ತಲುಪಿದಾಗ ಅವರು ಕೂಡ ಇದೊಂದು ಉಲ್ಕೆಯಾಗಿತ್ತು ಎಂದು ಖಚಿತಪಡಿಸುತ್ತಾರೆ. ಹಾಗೆಯೇ ಕೆಲವೇ ದಿನಗಳಲ್ಲಿ ಇದೇ ರೀತಿಯ ಇನ್ನೊಂದು ಉಲ್ಕೆಯು ಕೂಡ ಬೀಳುವ ಸಾಧ್ಯತೆಗಳಿವೆ ಎಂದು ನಾಸಾ ಹೇಳುತ್ತದೆ. ಸ್ನೇಹಿತರೆ, UFO ಘಟನೆಗಳು ಪ್ರಪಂಚದಲ್ಲಿ ಅಲ್ಲಲ್ಲಿ ಕೇಳಿಬರುತ್ತವೆ. ಈ ವಿಡಿಯೋದಲ್ಲಿ ಆಕಾಶದಲ್ಲಿ ಮಿಂಚು ಬೆಳಗುತ್ತಿರುವಾಗ ಅದರ ಮಧ್ಯದಲ್ಲಿ UFO ವಸ್ತುವೊಂದು ಹಾದು ಹೋಗುತ್ತಿರುವುದನ್ನು ನೀವು ಕಾಣಬಹುದು. ಸ್ನೇಹಿತರೆ, ಆಕಾಶದಲ್ಲಿ ಸಾಗುತ್ತಿದ್ದ UFO ಈ ಮಿಂಚು ಬೆಳಗಿದಾಗ ವಿಡಿಯೋದಲ್ಲಿ ಸೆರೆಯಾಗಿದ್ದವು. ಈ ರೀತಿಯ ಘಟನೆಗಳು ಒಂದಲ್ಲ ಪ್ರಪಂಚದಾದ್ಯಂತ ಹಲವಾರು ಬಾರಿ ಕಂಡುಬಂದಿವೆ. UFO ಎಕ್ಸ್ಪರ್ಟ್ಗಳು ಕೂಡ ಇದು UFO ಮಿಂಚಿನ ಬಳಿಯಿಂದ ಹಾದು ಹೋಗಿರುವುದು ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಸ್ನೇಹಿತರೆ, ಆಕಾಶದಲ್ಲಿ ಮೋಡಗಳು ಒಂದು ರಿಂಗ್ನ ರೀತಿಯಲ್ಲಿ ಕಾಣಿಸಿಕೊಂಡ ಈ ವಿಚಿತ್ರ ವಿದ್ಯಮಾನ ನಡೆದಿದ್ದು ಜೆರುಸಲೇಮ್ನಲ್ಲಿ. 2016ರ ಅಕ್ಟೋಬರ್ 1ರಂದು ಈ ಘಟನೆ ನಡೆದಿತ್ತು. ಮರುದಿನ ಅಂದರೆ ಅಕ್ಟೋಬರ್ 2ರಂದು ಯಹೂದಿಗಳ ಹೊಸ ವರ್ಷಾಚರಣೆ ಇತ್ತು. ಆ ದಿನ ಎಲ್ಲರೂ ಹೊಸ ವರ್ಷವನ್ನು ಹಬ್ಬದಾಚರಣೆಯಿಂದ ಸಂಭ್ರಮಿಸುವವರಿದ್ದರು. ಆದರೆ ಒಂದು ದಿನ ಮೊದಲು ಈ ಕ್ಲೌಡ್ ರಿಂಗ್ ಕಾಣಿಸಿಕೊಂಡಿದ್ದರಿಂದ ಇದನ್ನು ಅವರೆಲ್ಲ ಭಗವಂತನ ದ್ವಾರವೆಂದು ಕರೆಯಲಾರಂಭಿಸಿದರು ಮತ್ತು ಆ ದಿನವೇ ಹೊಸ ವರ್ಷಾಚರಣೆಯನ್ನು ಮಾಡಲಾಯಿತು. ಆಕಾಶದಲ್ಲಿ ಈ ರಿಂಗ್ ಮಾತ್ರವಲ್ಲದೆ ಶಬ್ದವೂ ಕೇಳಿಬರುತ್ತಿತ್ತು ಎಂದು ಹೇಳಲಾಗಿದೆ. ಆ ಶಬ್ದವು ಟ್ರಂಪೆಟ್ ಬಾರಿಸುವ ಶಬ್ದವಾಗಿತ್ತು ಎಂದು ಹಲವರು ನಂಬಿದ್ದರು. ಇದನ್ನು ಅವರುಗಳು ಟ್ರಂಪೆಟ್ ಆಫ್ ಏಂಜೆಲ್ ಎಂದು ಕರೆದಿದ್ದರು. ಒಟ್ಟಾರೆಯಾಗಿ ಆ ದಿನ ಅವರ ಹೊಸ ವರ್ಷಾಚರಣೆಯೇ ಬದಲಾಗಿತ್ತು.
ಕೆಲವರ ಪ್ರಕಾರ ಇದು ಪ್ರಪಂಚದ ಅಂತ್ಯದ ಸಂಕೇತ ಎಂದು ಕೂಡ ನಂಬುವವರು ಅವರ ಮಧ್ಯೆ ಇದ್ದರು. ಸ್ನೇಹಿತರೆ, ಕೆಲ ವರ್ಷಗಳ ಹಿಂದೆ ಅರಿಜೋನಾದ ಆಕಾಶದಲ್ಲಿ ವಿಚಿತ್ರವಾದ ಬೆಳಕೊಂದು ಕಂಡುಬರುತ್ತದೆ. ಯುಎಫ್ಒ ಎಕ್ಸ್ಪರ್ಟ್ಗಳು ಇದೊಂದು ಯುಎಫ್ಒ ಆಗಿದ್ದು ಬೇರೆ ಆಯಾಮದಿಂದ ನಮ್ಮ ಆಯಾಮವನ್ನು ಪ್ರವೇಶಿಸುತ್ತಿರುವ ದೃಶ್ಯ ಇದಾಗಿದೆ ಎಂದು ಹೇಳುತ್ತಾರೆ. ಸ್ಕಾಟ್ ವೆರ್ರಿ ಎಂಬ ವಿಜ್ಞಾನಿಯೊಬ್ಬರು ಖಂಡಿತವಾಗಿಯೂ ಇದೊಂದು ಯುಎಫ್ಒವೇ ಆಗಿದೆ ಎಂದು ಹೇಳುತ್ತಾರೆ. ಜನರು ಕೂಡ ಹೇಳುವ ಪ್ರಕಾರ ಅರಿಜೋನಾದಲ್ಲಿ ಹಲವಾರು ಯುಎಫ್ಒ ಬೇಸ್ಗಳಿವೆಯಂತೆ. ಇಲ್ಲಿ ಯುಎಫ್ಒಗಳು ಕಂಡುಬರುವುದು ಒಂದು ಸಾಮಾನ್ಯ ವಿಷಯವಾಗಿದೆ ಎಂದು ಅಲ್ಲಿನ ಜನರುಗಳು ಹೇಳುತ್ತಾರೆ. ಸ್ನೇಹಿತರೆ, ಪಶ್ಚಿಮ ನಾರ್ವೆಯ ಸ್ಥಳವೊಂದರಲ್ಲಿ 2009 ಡಿಸೆಂಬರ್ 9 ದಿನ ಆಕಾಶದಲ್ಲಿ ಕಂಡದ್ದೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೀವೇ ನೋಡಿ. ತಿರುಗುತ್ತಿರುವ ಸ್ಪೈರಲ್ನಂತಿರುವ ಈ ರಚನೆ ಏನೆಂಬುದು ಆ ದಿನ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿತ್ತು. ಎಲ್ಲರೂ ಅದನ್ನು ಕ್ಯಾಮರಾಗಳಲ್ಲಿ ಸೆರೆ ಹಿಡಿದಿದ್ದರು. ಕೆಲವರು ಆಗಲೇ ಇದನ್ನು ಏಲಿಯನ್ ಆಕ್ಟಿವಿಟಿ ಎನ್ನತೊಡಗಿದ್ದರು. ಇನ್ನು ಕೆಲವರು ಇದು ಬ್ಲ್ಯಾಕ್ ಹೋಲ್ ಒಂದು ರಚನೆಯಾಗುತ್ತಿರುವುದು ಎಂದು ಹೇಳುತ್ತಾರೆ. ಇನ್ನು ಕೆಲವರು ಇದು ಪ್ರಪಂಚದ ಅಂತ್ಯದ ಸಂಕೇತ ಎಂದು ಹೇಳಿದ್ದರು. ಆದರೆ ಕೊನೆಗೆ ರಷ್ಯನ್ ಮಿಲಿಟರಿಯ ರಕ್ಷಣಾ ವಿಭಾಗ ಇದಕ್ಕೆಲ್ಲ ಕಾರಣ ತಾನೆಂದು ಘೋಷಿಸಿಕೊಳ್ಳುತ್ತದೆ. ಆ ದಿನ ರಕ್ಷಣಾ ಪಡೆಯ ಸಬ್ಮೆರೀನ್ ಒಂದರಿಂದ ಮಿಸೈಲ್ ಒಂದನ್ನು ಮೇಲಕ್ಕೆ ಹಾರಿಸಲಾಗಿತ್ತು. ಇದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿತ್ತು. ಪರೀಕ್ಷಾರ್ಥವಾಗಿ ಹಾರಿಸಲಾದ ಈ ಮಿಸೈಲ್ನ ಎರಡು ಹಂತಗಳು ಸಫಲವಾದರೆ ಮೂರನೇ ಹಂತದಲ್ಲಿ ಇದು ವಿಫಲವಾಗಿ ಮಿಸೈಲ್ ಆಕಾಶದಲ್ಲಿ ಸ್ಪೈರಲ್ನ ರೀತಿಯಲ್ಲಿ ತಿರುಗಲಾರಂಭಿಸಿತ್ತು. ಈ ರೀತಿಯಾಗಿ ರಕ್ಷಣಾ ಪಡೆ ಹೇಳಿಕೊಂಡಿತು. ಸ್ನೇಹಿತರೆ, ಇಲ್ಲಿನ ಇನ್ನೊಂದು ವಿಸ್ಮಯವೇನೆಂದರೆ ಆ ದಿನ ಮಿಸೈಲ್ ಲಾಂಚ್ ಆಗಿರೋ ಬಗ್ಗೆ ಸರ್ಕಾರದಿಂದ ಯಾವುದೇ ವರದಿಗಳು ಬಂದಿಲ್ಲ. ಅಂದರೆ ಇಲ್ಲಿ ರಷ್ಯಾ ಬಹುಶಃ ಏನನ್ನೋ ಜನರಿಂದ ಮುಚ್ಚಿಡುತ್ತಿರುವುದು ಖಚಿತವಾಗುತ್ತದೆ. ಹಾಗಾಗಿ ಈ ಘಟನೆ ಕೊನೆಗೂ ರಹಸ್ಯಮಯವಾಗಿಯೇ ಉಳಿದು ಹೋಯಿತು. ಸ್ನೇಹಿತರೆ, ಇದಾಗಿತ್ತು ಆಕಾಶದಲ್ಲಿ ಕಂಡು ಬಂದಂತಹ ಕೆಲವೊಂದು ರಹಸ್ಯಮಯ ಘಟನೆಗಳು. ಇವುಗಳಲ್ಲಿ ನಿಮಗೆ ಯಾವುದು ಹೆಚ್ಚು ರಹಸ್ಯಮಯವಾಗಿ ಕಂಡಿತ್ತು ಎಂಬುದನ್ನು ಕಮೆಂಟ್ನಲ್ಲಿ ಬರೆಯಿರಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.